ಬೆಳಗಾವಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಾಗಬಹುದು ಅನ್ನೋದು ಈಗ ಸದ್ಯದ ಕುತೂಹಲ ಸ್ವಲ್ಪ ಮುನ್ನಡೆ ಏರಿಸಿಕೊಂಡಿದೆ ಕಾಂಗ್ರೆಸ್ ಈವರೆಗೂ 1600 ಇದ್ದಿದ್ದು 1705 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೆಳಗಾವಿಯಲ್ಲಿ ಗೆಲ್ಲೋದು ಯಾರು ಅನ್ನೋ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ ಲೀಡ್ ಓಕೆ ಗೆಲ್ಲೋದು ಯಾರು ಗೆಲುವು ಯಾರ ಪಾಲ್ ಆಗಬಹುದು लीड नल्ली आकड़े इकड़े आगोदु सहज आदरे दोड्ड मटिगिन व्यत्यास अंतू आगोदक्के साध्य इल्ल बिग मार्जिन क्रियेट माडोदक्कू साध्य इल्ल अन्नुवंत परिस्थिति ईग नोडिकोंडिरुवंत ओंदु सुत्तुगळन्न नोडिद्रे गोत्तागता इदे हागाद्रे गेल्लोर यारु इन्नु मूरु सुत्तुगळष्टे बाकी उळ्कोंडिरोदु मूरु सुत्तुगळल्लि बीजेपी कांग्रेस हणे बरह निर्धारवागुत्ते बेळगावियल्लि गेल्लोदु यारु बीजेपिन कांग्रेस 4,13,362 ಮತಗಳು ಕಾಂಗ್ರೆಸ್ 4,11,654 ಮತಗಳು ಬಿಜೆಪಿ ಮಂಗಳ ಅಂಗಡಿಯವರನ್ನ ಗೆಲ್ಲಸ್ತಾರಾ ಮತದಾರರು ಅಥವಾ ಸತೀಶ್ ಜಾರಕಿಹೊಳಿಯವರನ್ನ ಗೆಲ್ಲಸ್ತಾರಾ ಬೆಳಗಾವಿಯಲ್ಲಿ ಮತ್ತೆ ಅಚ್ಚರಿಯನ್ನ ಮೂಡಿಸುತ್ತಿದೆ ಸ್ವಲ್ಪ ಮುನ್ನಡೆಯನ್ನ ಏರಿಸಿಕೊಂಡಿದೆ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗಿನ ಮುನ್ನಡೆಯನ್ನ ಏರಿಸಿಕೊಂಡಿದೆ 1705 ಮತಗಳ ಮುನ್ನಡೆ ಇದಾಗಿದೆ ಸತೀಶ್ ಜಾರಕಿಹೊಳಿ ಅವರದು 1705 ಮತಗಳ ಮುನ್ನಡೆ ಅಷ್ಟೇ ಹಾಗಾದ್ರೆ ಇನ್ನುಳಿದಿರುವಂತ ಮೂರು ಸುತ್ತುಗಳಲ್ಲಿ ಏನು ವ್ಯತ್ಯಾಸ ಆಗಬಹುದು ಬೆಳಗಾವಿಯಲ್ಲಿ ಮತ್ತೆ ಅಚ್ಚರಿ ಮೂಡ್ತಾ ಇದೆ ಬೆಳಗಾವಿಯಲ್ಲಿ ಗೆಲ್ಲೋದು ಯಾರು ಅನ್ನೋ ಪ್ರಶ್ನೆ ಈಗ ಸೃಷ್ಟಿಯಾಗ್ತಾ ಇದೆ ಮೂರು ಸುತ್ತುಗಳು ಬಾಕಿ ಉಳ್ಕೊಂಡಿದೆ ಈ ಮೂರು ಸುತ್ತುಗಳಲ್ಲಿ ಏನಾಗುತ್ತೆ ಇಬ್ಬರ ಹಣೆ ಬರಹ ಅನ್ನೋದು ನಿರ್ಧಾರವಾಗುತ್ತೆ ಎರಡು ಪಕ್ಷಗಳ ತೀರ್ಮಾನ ಏನು ಮಾಡಿದ್ದಾರೆ ಜನ ಅನ್ನೋದು ನಿರ್ಧಾರವಾಗುತ್ತೆ ಇನ್ನು ಮೂರು ಸುತ್ತುಗಳು ಆ ಮೂರು ಸುತ್ತುಗಳೇ ಫೈನಲ್ ಹಂತವನ್ನ ತಲುಪಿಸೋದಕ್ಕೆ ಸಾಧ್ಯವಾಗಿರತಕ್ಕಂತದ್ದು ಸೋ ಆ ಮೂರು ಸುತ್ತುಗಳಲ್ಲಿ ಗೆಲುವು ಯಾರದ್ದು ಅಂತ ನಿರ್ಧಾರ ಮಾಡಲಿಕ್ಕೆ ಉಳ್ಕೊಂಡಿರುವಂತ ಕ್ಷಣಗಣನೆ ಈ ಮೂರು ಸುತ್ತುಗಳಲ್ಲಿ ಬಿಜೆಪಿನ ಕಾಂಗ್ರೆಸ್ ಗೆದ್ರೆ ಎಷ್ಟು ಮಾರ್ಜಿನ್ ಅಲ್ಲಿ ಗೆಲ್ಲಬಹುದು ಯಾರು ಗೆಲ್ಲಬಹುದು 2049 ಮತಗಳ ಮುನ್ನಡೆ 1705 ರಿಂದ ಈಗ 2049 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಅವರ ನಿರೀಕ್ಷೆಯಂತೆ 30,000 ಲೀಡ್ ಏನಿತ್ತು ಅದು ಆಗ್ತಾ ಇಲ್ಲ ಬದಲಾಗಿ ಅದು ಕುಸಿದು ಹೋಗಿದೆ ಕಾಂಗ್ರೆಸ್ ಗೆ ಉಳ್ಕೊಂಡಿರೋದು ಜಸ್ಟ್ ಕಾಂಗ್ರೆಸ್ ಗೆ 2049 ಮತಗಳ ಮುನ್ನಡೆ ಇದೆ ಬೆಳಗಾವಿಯಲ್ಲಿ ಗೆಲ್ಲೋದು ಯಾರು ಅನ್ನುವಂತ ಪ್ರಶ್ನೆ ಈಗ ಉದ್ಭವವಾಗಿದೆ ಕಾಂಗ್ರೆಸ್ ಇಲ್ಲಿವರೆಗೂ 4,705 ಮತಗಳ ಮುನ್ನಡೆಯಲ್ಲಿ ಇತ್ತು ಈಗ 2000 ಕ್ಕೆ ಅದು ಮುಂದಕ್ಕೆ ಹೋಗಿದೆ ಗೆಲ್ಲೋದು ಯಾರು ಅನ್ನೋ ಪ್ರಶ್ನೆಯನ್ನ ಮನೆ ಮಾಡ್ತಾ ಇದೆ ಬೆಳಗಾವಿ ಲೋಕಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2000 ಮಾರ್ಜಿನ್ ಅಲ್ಲಿ ಈಗ ಗೆಲುವು ನಿರ್ಧಾರವಾಗುತ್ತಾ ಕಾಂಗ್ರೆಸ್ ದು ಅಥವಾ ವ್ಯತ್ಯಾಸವನ್ನೇನಾದರೂ ಸೃಷ್ಟಿ ಮಾಡಬಹುದಾ ಬಿಜೆಪಿ ಅಭ್ಯರ್ಥಿ 4,14,995 ಕಾಂಗ್ರೆಸ್ ಅಭ್ಯರ್ಥಿ ಆದರೆ 4,12,946 ಮತಗಳು ಮಂಗಳ ಅಂಗಡಿ ಅವರದ್ದು ಈ 4,00,000 ತಲುಪಿಯಾಗಿದೆ ವ್ಯತ್ಯಾಸಗಳು ಎಷ್ಟು ಮಾಡ್ತಾರೆ ಅನ್ನೋದಷ್ಟೇ ಈಗ ಕುತೂಹಲದ ಘಟ್ಟವನ್ನ ತಲುಪಿಸಿದೆ ಇನ್ನೆರಡು ಸುತ್ತುಗಳಷ್ಟೇ ಬಾಕಿ ಉಳಿದಿರೋದು ಈ ಎರಡು ಸುತ್ತುಗಳಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಯಾರ ಪಾಲು ಬಿಜೆಪಿ ತನ್ನ ಪಾಲಲ್ಲೇ ಊರಿಸಿಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಗೆ ಬಿಟ್ಟು ಕೊಡುತ್ತಾ ಕಾಂಗ್ರೆಸ್ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನ ಕಸಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಉಳ್ಕೊಂಡಿರುವಂತ ಎರಡು ಸುತ್ತುಗಳಲ್ಲಿ ನಿರ್ಧಾರವಾಗುತ್ತೆ 4,12,946 ಮತಗಳು ಮಂಗಳ ಅಂಗಡಿಯವರು ಪಡೆದುಕೊಂಡಿದ್ದಾರೆ ಟಫ್ ಫೈಟ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಿಟ್ಟು ಕೊಟ್ಟಿಲ್ಲ 4,14,995 ಮತಗಳನ್ನು ಪಡೆದುಕೊಂಡದ್ದು ಈ ಇಬ್ಬರು ಅಭ್ಯರ್ಥಿಗಳ ಹಣೆ ಬರಹ ಏನಾಗುತ್ತೆ ಎರಡು ಪಕ್ಷಗಳ ಭವಿಷ್ಯ ತೀರ್ಮಾನ ಆಗುವಂತಹ ಕ್ಷಣಗಳು ಸಮೀಪಿಸ್ತಾ ಇದೆ ಎರಡು ಸುತ್ತುಗಳಷ್ಟೇ ಬಾಕಿ ಉಳ್ಕೊಂಡಿರೋದು ಈ ಎರಡು ಸುತ್ತುಗಳಲ್ಲಿ ದೊಡ್ಡ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯನಾ ಆಗುತ್ತೆ ಅನ್ನೋದಾದರೆ ಮಾರ್ಜಿನ್ ವಿಷಯದಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲು ಮಾಡಿಕೊಳ್ಳಬಹುದಾ ಅಥವಾ ರಿವರ್ಸ್ ಸೈಡ್ ಆಗಬಹುದಾ ಬಿಜೆಪಿಗೆ ಗೆಲುವಿನ ಸಾಧ್ಯತೆಗಳು ಇದೆಯಾ ಸತೀಶ್ ಜಾರಕಿಹೊಳಿನ ಮಂಗಳ ಅಂಗಡಿಯವರ ಇಬ್ಬರ ನಡುವಿನ ಈ ಫೈಟ್ನಲ್ಲಿ ಗೆಲುವು ಯಾರ ಪಾಲಾಗುತ್ತೆ ಕಾಂಗ್ರೆಸ್ಗೆ 2049 ಮತಗಳ ಮುನ್ನಡೆ ಅಷ್ಟೇ ಬಾಕಿ
ಅದಷ್ಟೇ ಉಳಿಸ್ಕೊಂಡಿರೋದು ಈಗ 2049 ಮತಗಳ ಮಾರ್ಜಿನ್ ಅನ್ನು ಇರಿಸಿಕೊಂಡಿದ್ದಾರೆ. ಲೀಡ್ ಓಕೆ, ಗೆಲ್ಲೋದು ಯಾರು? 40 ಸುತ್ತಿನವರೆಗೆ ಒಂದು ಆಟ, ಆ ನಂತರದಲ್ಲಿ ಮತ್ತೊಂದು ಆಟ ಅನ್ನೋ ಹಾಗೆ ಬಿಜೆಪಿ ಮೊದಲ ಸುತ್ತುಗಳಲ್ಲಿ ಲೀಡ್ನ ಉಳಿಸ್ಕೊಂಡಿತ್ತು. ಆ ನಂತರದಲ್ಲಿ ಕಾಂಗ್ರೆಸ್ ಅದನ್ನು ಗ್ರ್ಯಾಬ್ ಮಾಡಿಕೊಳ್ತು. ಮುಂದುವರೆದಂತೆ ಲೀಡ್ನಲ್ಲಿ ಕಾಂಗ್ರೆಸ್ಸೇ ಇರೋದು. 40 ಸುತ್ತಿನವರೆಗೂ ಒಂದು ಆಟವಾಗಿತ್ತು, ಆಮೇಲೆ ಒಂದು ಆಟ ಸೃಷ್ಟಿಯಾಗೋ ಮೂಲಕ ಕಾಂಗ್ರೆಸ್ ಈಗ 2049 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿರೋದನ್ನು ಗಮನಿಸಬಹುದಾಗಿದೆ. ಹೀಗಾಗಿ ಬೆಳಗಾವಿಯ ಗೆಲುವು ಯಾರ ಪಾಲಾಗುತ್ತೆ ಅನ್ನೋದು ಕುತೂಹಲದ ಘಟ್ಟ. ಎರಡು ಸುತ್ತುಗಳಷ್ಟೇ ಬಾಕಿ. ಈ ಎರಡು ಸುತ್ತುಗಳಲ್ಲಿ ಏನಾಗುತ್ತೆ, ಯಾರಿಗೆ ವಿಜಯ ಮಾಲೆ? ಬೆಳಗಾವಿ ಲೋಕಸಭಾ ಚುನಾವಣೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಕುತೂಹಲ ಮನೆ ಮಾಡ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಇದು ಪಕ್ಷಗಳು ಕೂಡ ಯೋಚನೆ ಮಾಡ್ತಾ ವೇಟ್ ಮಾಡ್ತಾ ಇವೆ, ಏನಾಗುತ್ತೆ ಎತ್ತ ಅಂತ. ಇನ್ನೆರಡು ಸುತ್ತುಗಳಲ್ಲಿ ಕೇಲ್ ಕತಂ ಆಗುತ್ತೆ, ಯಾರ ಭವಿಷ್ಯ ಏನು ಅನ್ನೋದು ನಿರ್ಧಾರವಾಗುತ್ತೆ. 2049 ಮತಗಳ ಮುನ್ನಡೆ ಬೆಳಗಾವಿಯಲ್ಲಿ ಗೆಲ್ಲೋರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಲಭಿಸೋದಕ್ಕೆ ಸಮಯ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಗೊತ್ತಾಗುತ್ತೆ. 6 ಗಂಟೆಯ ಒಳಗಾಗಿ ಕಂಪ್ಲೀಟ್ ಆಗಿ ಫಿಗರ್ಸ್ ಔಟ್ ಆಗುತ್ತೆ, ಯಾರು ವಿನ್ ಯಾರು ಔಟ್ ಅಂತ. ಕಾಂಗ್ರೆಸ್ ಬಿಜೆಪಿನ, ಬಿಜೆಪಿ ಗೆಲುವು ಅನ್ನೋದಾದರೆ ಎಷ್ಟು ಮಾರ್ಜಿನಲ್ಲಿ, ಕಾಂಗ್ರೆಸ್ ಗೆಲುವು ಅನ್ನೋದಾದರೆ ಎಷ್ಟು ಮಾರ್ಜಿನಲ್ಲಿ. ಬೆಳಗಾವಿಯಲ್ಲಿ ಗೆಲುವು ಯಾರ ಪಾಲಾಗುತ್ತೆ? ಸತೀಶ್ ಜಾರಕಿಹೊಳಿನ, ಮಂಗಳ ಅಂಗಡಿನ? 412,946 ಮತಗಳನ್ನು ಮಂಗಳ ಅಂಗಡಿಯವರು ಪಡ್ಕೊಂಡಿದ್ರೆ 414,995 ಮತಗಳು ಸತೀಶ್ ಜಾರಕಿಹೊಳಿ ಅವರದ್ದು. ಇಲ್ಲಿಯವರೆಗೂ ಅವರವರ ಫೈಟ್ ಫೀಲ್ಡಲ್ಲಿ ಮಾಡಿದ್ದಾಯಿತು. ಇನ್ನೇನಿದ್ರೂ ಮತದಾರ ಇವರಿಬ್ಬರ ಭವಿಷ್ಯದಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದನ್ನು ನಿರ್ಧಾರ ಮಾಡಿದ್ದಾರೆ. ಅದನ್ನು ತಿಳ್ಕೊಳ್ಳಿಕ್ಕೆ ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳ್ಕೊಂಡಿರೋದು. ಕುತೂಹಲದ ಒಂದು ಫಲಿತಾಂಶ ಬೆಳಗಾವಿ ಲೋಕಸಭಾ ಚುನಾವಣೆ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಇವತ್ತು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಜೊತೆಗೆ ನಮ್ಮ ರಾಜ್ಯದಲ್ಲಿ ನಡೆದಂತಹ 3 ಬೈಎಲೆಕ್ಷನ್ಗಳ ಫಲಿತಾಂಶ, ಅದರಲ್ಲಿ ಬೆಳಗಾವಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಮಸ್ಕಿ ಬಸವ ಕಲ್ಯಾಣದಲ್ಲಿ ಒಂದು ಕಾಂಗ್ರೆಸ್, ಒಂದು ಬಿಜೆಪಿ ಪಾಲಾಗಿ ಇಬ್ಬರೂ ಕೂಡ ತೃಪ್ತಿ ಪಟ್ಕೊಂಡಿದ್ದಾರೆ. ಆದರೆ ಬೆಳಗಾವಿ ಲೋಕಸಭಾ ಚುನಾವಣೆಯ ಈ ಫಲಿತಾಂಶ ಮಾತ್ರ ಇಬ್ಬರಿಗೂ ಕೂಡ ಟೆನ್ಷನ್ನ ಹೆಚ್ಚು ಮಾಡ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇದೆ. 412,000 ಮತಗಳ ಮೂಲಕವಾಗಿ ಮಂಗಳ ಅಂಗಡಿಯವರು ಕೂಡ ಒಳ್ಳೆ ಫೈಟನ್ನು ಕೊಟ್ಟಿದ್ದಾರೆ. ಸೇಮ್ 414,000 ಮತಗಳ ಮೂಲಕ ಸತೀಶ್ ಜಾರಕಿಹೊಳಿಯವರು ತಮ್ಮ ಗೆಲುವನ್ನು ನಿಶ್ಚಿತ ಮಾಡಿಕೊಳ್ಳುವಲ್ಲಿ ಮುನ್ನುಗ್ತಾ ಇದ್ದಾರೆ. 2049 ಮತಗಳ ಮುನ್ನಡೆ ಅಷ್ಟೇ ಕಾಂಗ್ರೆಸ್ಗೆ, 2049 ಮತಗಳ ಮುನ್ನಡೆ ಅಷ್ಟೇ ಬೆಳಗಾವಿಯಲ್ಲಿ. ಹಾಗಾದರೆ ಗೆಲ್ಲೋರು ಯಾರು? ಈ ಲೀಡ್ ಡೌನ್ ಆಗುತ್ತಾ ಅಥವಾ ಏರುತ್ತಾ? ಇನ್ನು ಉಳಿದಿರೋದು 2 ಸುತ್ತುಗಳು. 40 ಸುತ್ತಿನವರೆಗೂ ಒಂದು ರೀತಿಯ ಆಟ ಆಯಿತು, ಅದು ಬಿಜೆಪಿಯದ್ದು. ಆ ನಂತರದಲ್ಲಿ ಆಟ ಶುರು ಮಾಡಿತು ಕಾಂಗ್ರೆಸ್. ಈಗ ಆ ಆಟವನ್ನು ಮುಂದುವರಿಸುತ್ತಾ ಅಥವಾ ಕೊನೆ ಕ್ಷಣದಲ್ಲಿ ಕೈ ಚೆಲ್ಲುತ್ತಾ ಕಾಂಗ್ರೆಸ್, ಆ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ. ಬೆಳಗಾವಿಯಲ್ಲಿ ಕೈಕೊಟ್ಟ ಮತಯಂತ್ರ, ಬೆಳಗಾವಿಯಲ್ಲಿ ಮತಯಂತ್ರ ಕೈಕೊಟ್ಟಿದೆ. ಬೆಳಗಾವಿಯಲ್ಲಿ ಕ್ಷಣ ಕ್ಷಣಕ್ಕೂ ತಿರುವನ್ನು ಪಡ್ಕೊಳ್ತಾ ಇದೆ ಈ ಫಲಿತಾಂಶ. ಬೈಲಹೊಂಗಲ ಕ್ಷೇತ್ರದ ಮತ ಎಣಿಕೆ ನಡೀತಾ ಇದ್ದು ಮತಯಂತ್ರ ಕೈಕೊಟ್ಟಿದೆ. ಬೈಲಹೊಂಗಲ ಕ್ಷೇತ್ರದ ಮತ ಎಣಿಕೆ ಕಾರ್ಯ ನಡೀತಾ ಇರೋ ಹೊತ್ತಲ್ಲಿ ಸೊ ಹಾಗಾಗಿ ಇನ್ನು ಸ್ವಲ್ಪ ತಡ ಆಗಬಹುದು ಅನಿಸುತ್ತೆ ಈ ರಿಸಲ್ಟ್ನ ಪಡ್ಕೊಳ್ಳಿಕ್ಕೆ. ಒಂದು ಕಡೆಯಲ್ಲಿ ಟೆನ್ಷನ್ ಹೆಚ್ಚು ಮಾಡ್ತಾ ಇದೆ, ನಿರೀಕ್ಷೆ ಹೆಚ್ಚು ಮಾಡ್ತಾ ಇದೆ, ಆತಂಕ ಹೆಚ್ಚು ಮಾಡ್ತಾ ಇದೆ ಪಕ್ಷಗಳಿಗೆ, ಅಭ್ಯರ್ಥಿಗಳಿಗೆ. ಆದರೆ ಇಲ್ಲಿ ಬೈಲಹೊಂಗಲದ ಮತಯಂತ್ರವೊಂದು ಕೈಕೊಟ್ಟಿದೆ. ಬೆಳಗಾವಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ತಿರುವನ್ನು ಪಡ್ಕೊಳ್ತಾ ಇದೆ. ಮುಂದೇನಾಗುತ್ತೆ ಅನ್ನುವಂಥದ್ದನ್ನು ಎದುರು ನೋಡಲಾಗ್ತಾ ಇದೆ. 67 ಮತಯಂತ್ರಗಳ ಪೈಕಿ ಒಂದು ಮತಯಂತ್ರದಲ್ಲಿ ಸಮಸ್ಯೆ ಕಂಡು ಬಂದಿದೆ. ಸೊ ಒಂದು ಮತಯಂತ್ರದಲ್ಲಿ ಸಮಸ್ಯೆ ಕಂಡು ಬಂದಿದೆ ಅಂದರೆ ಅದು ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಕಾಂಗ್ರೆಸ್ಗೆ 2049 ಮತಗಳ ಮುನ್ನಡೆ ಬೆಳಗಾವಿಯಲ್ಲಿ, ಗೆಲುವು ಯಾರ ಪಾಲಾಗುತ್ತೆ ಅನ್ನೋದಕ್ಕೆ ಇನ್ನೇನು ಕೆಲವೇ ಹೊತ್ತುಗಳಷ್ಟೇ ಬಾಕಿ. ಉಳಿದಿರುವಂತಹ ಸುತ್ತುಗಳಲ್ಲಿ ಇದರ ಫಲಿತಾಂಶ ಹೊರಕ್ಕೆ ಬರುತ್ತೆ. ಈಗಾಗಲೇ ಒಂದು
ಮತಯಂತ್ರ ಕೈಕೊಟ್ಟಿದೆ. ಬೈಲಹೊಂಗಲದಲ್ಲಿ ಮತ ಎಣಿಕೆ ನಡೀತಾ ಇರುವಂತಹ ಸಂದರ್ಭದಲ್ಲಿ 67 ಮತಯಂತ್ರಗಳ ಪೈಕಿ ಒಂದು ಮತಯಂತ್ರ ಕೈಕೊಟ್ಟಿದೆ. ಸೊ ಏನಾಗುತ್ತೆ ಸತೀಶ್ ಜಾರಕಿಹೊಳಿನ ಮಂಗಳ ಅಂಗಡಿಯವರ ಬೆಳಗಾವಿಯಲ್ಲಿ ಅಚ್ಚರಿ ಮೂಡಿಸುತ್ತಾ ಈ ಫಲಿತಾಂಶ. ಕಾಂಗ್ರೆಸ್ ಇನ್ನೂ ಕೂಡ ಲೀಡ್ನಲ್ಲಿದೆ, ಆದರೆ ಕೇವಲ 2049 ಮತಗಳ ಅಂತರದ ವ್ಯತ್ಯಾಸ ಅಷ್ಟೇ. ಸೊ ಚಾನ್ಸಸ್ ಯಾರ ಪಾಲಾದರೂ ಆಗುವಂತಹ ಸಾಧ್ಯತೆಗಳಿದೆ. ಹೀಗೆ ಅಂತ ಯಾರು ಕೂಡ ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ. 2049 ಮತಗಳ ಲೀಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಇದ್ದಾರೆ. ಒಂದು ಸರಿ ಲೀಡ್ನ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಬಿಟ್ಕೊಟ್ಟಿಲ್ಲ. ಬಿಜೆಪಿಗೆ ಒಂದು ಸಂದರ್ಭದಲ್ಲೂ ಕೂಡ ಆ ಲೀಡ್ನ ಬಿಟ್ಕೊಡಲಿಲ್ಲ, ಅದನ್ನೇ ಮುಂದುವರಿಸ್ಕೊಂಡು ಹೋದರು. ಆದರೆ ಕೊನೆ ಘಟ್ಟಕ್ಕೆ ಬರ್ತಾ ಇದ್ದ ಹಾಗೆ ಲೀಡ್ ಕುಸಿತಾ ಇರೋದನ್ನು ಕೂಡ ಗಮನಿಸಬಹುದಾಗಿದೆ. 2049 ಮತಗಳಷ್ಟೇ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ಗೆ 488 ಇಳಿದ ಮತಗಳ ಮುನ್ನಡೆ. ಕಾಂಗ್ರೆಸ್ಗೆ ಕೊನೆ ಕ್ಷಣದಲ್ಲಿ ಶಾಕ್ ಇದು, 1000ಕ್ಕಿಂತ ಕೆಳಗೆ ಇಳಿದಿದೆ ಮುನ್ನಡೆ. 488 ಇಳಿದಿದೆ ಕಾಂಗ್ರೆಸ್ನ ಮುನ್ನಡೆ. ಸೊ ಮತಗಳ ಎಣಿಕೆಯ ಕಾರ್ಯ ಮುಂದುವರೆದಿದ್ದು ಕಾಂಗ್ರೆಸ್ನ ಮುನ್ನಡೆ ಕೂಡ ಇಳಿತಾ ಇರೋದನ್ನ ಗಮನಿಸಬಹುದಾಗಿದೆ. 1000ಕ್ಕಿಂತ ಕೆಳಕ್ಕೆ ಹೋಗ್ತಾ ಇದೆ. ಏನು ಬೇಕಾದರೂ ಆಗಬಹುದು. ಕಾಂಗ್ರೆಸ್ಗೆ ಕೈಗೆ ಬಂದ ತುತ್ತು ತಪ್ಪುತ್ತಾ ಅಥವಾ ಬಾಯಿಗೆ ಸಿಗುತ್ತಾ? ಕಾಂಗ್ರೆಸ್ಗೆ 488 ಮತಗಳ ಲೀಡ್ ಅಷ್ಟೇ, ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. 1000 ಆಚೆಗೂ ಇಲ್ಲ, 1000ದಿಂದ ಕೆಳಕ್ಕೆ ಕುಸ್ತಿದೆ.